हाय मक्कले, निम्मेल्लरिगू विस्टर्स लर्निंग स्वागत। नान निम्म कन्नड शिक्षक चिरंजीवी। मक्कले, नम्म विस्टर्स लर्निंग एल्ला मक्कळिगू गुणमट्टद शिक्षणवन्न कोडबेकन्नो ओळ्ळे उद्देशदिंद ई प्लाट्फार्म्न प्रारंभिसिदे। इदर सदुपयोग निम्मेल्लरिगू आगबेकु। आगबेकंद्रे नीवु एनु माडबेकु? नम्म विस्टर्स लर्निंग चानल्न ಇಂದೇ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಸಲಹೆ ಸೂಚನೆಗಳನ್ನು ತಿಳಿಸಿ ಹಾಗೆ ಪ್ರಶ್ನೆಯನ್ನು ಕೇಳಿ ಸೂಕ್ತವಾದ ಉತ್ತರವನ್ನು ನಾವು ಕೊಡ್ತೀವಿ ಹಾಗೆ ಇದರ ಸದುಪಯೋಗ ನಿಮ್ಮ ಫ್ರೆಂಡ್ಸ್ ಗೆ ಆಗಬೇಕಂದ್ರೆ ನೀವು ಏನು ಮಾಡಬೇಕು ಶೇರ್ ಮಾಡಿ ಹೆಚ್ಚು ಹೆಚ್ಚು ಕಲಿಯೋಣ ವಿಸ್ಟಾಸ್ ಲರ್ನಿಂಗ್ ಮೂಲಕ ಮತ್ತೆ ನಾವು ಹಿಂದಿನ ತರಗತಿಯಲ್ಲಿ ಏನನ್ನ ಕಲ್ತಿದ್ವಿ ನೆನಪಿದೆನಾ ಹೌದು ನಾಲ್ಕನೇ ತರಗತಿ ಪಠ್ಯಪುಸ್ತಕದಲ್ಲಿ ಏನೆಲ್ಲಾ ಪಾಠಗಳು ಬರ್ತವೆ ಆ ಎಲ್ಲಾ ಪಾಠಗಳಲ್ಲಿ ಏನೆಲ್ಲಾ ವಿಶೇಷತೆ ಇದೆ ಹಾಗೆ ಆ ಎಲ್ಲಾ ಪಾಠಗಳು ನಮಗೆ ಏನು ತಿಳಿಸ್ತಾ ಇದಾವೆ ಹಾಗೆ ನಾವು ಏನು ತಿಳ್ಕೊಂತಾ ಇದೀವಿ ಅನ್ನೋದೆಲ್ಲವನ್ನು ಒಂದು ಅವಲೋಕನವನ್ನ ನಾವು ಮಾಡಿದ್ವಿ ಹೌದಲ್ಲ ಈ ದಿನ ನಾವು ಪಾಠವನ್ನ ಪ್ರಾರಂಭಿಸೋಣ ಪಾಠವನ್ನ ಪ್ರಾರಂಭಿಸೋದಕ್ಕಿಂತ ಮುಂಚಿತವಾಗಿ ಒಂದು ಚಿಕ್ಕ ಕಥೆ ಹೇಳ್ತೀನಿ ನೋಡಿ ಸಮಸ್ಯೆ ಎಷ್ಟೇ ದೊಡ್ಡದಾಗಿರಲಿ ಪ್ರತಿಯೊಂದು ಸಮಸ್ಯೆಗೆ ತಕ್ಕ ಒಂದು ಸೊಲ್ಯೂಷನ್ ಅನ್ನು ಇರುತ್ತೆ ಅದು ಹೇಗೆ ಅಂತ ಒಂದು ಕಥೆ ಹೇಳ್ತೀನಿ ನಾನು ನಿಮಗೆ ಒಬ್ಬ ವ್ಯಕ್ತಿ ಒಂದು 10 ಭಾಷೆಯಲ್ಲಿ ತುಂಬಾ ಪ್ರಾವೀಣ್ಯತೆ ಹೊಂದಿರ್ತಾನೆ ನಿರರ್ಗಳವಾಗಿ ಮಾತಾಡ್ತಾನೆ ಆ ವಿಷ್ಟ ಭಾಷೆ ಯಾದನ ಕೇಳಿ ಚೆನ್ನಾಗಿ ಮಾತಾಡ್ತೀನಿ ಅಂತ ಆ ವ್ಯಕ್ತಿ ಇರ್ತಾನೆ ಆ ವ್ಯಕ್ತಿ ಒಂದು ಸಭೆಯಲ್ಲಿ ಕೂತಿರಬೇಕಾದ್ರೆ ಒಂದು ಸವಾಲನ್ನ ಹಾಕ್ತಾನೆ ಏನ ಸವಾಲು ಗೊತ್ತಾ ನಾನು 10 ಭಾಷೆಯಲ್ಲಿ ಮಾತಾಡ್ತೀನಿ ನನಗೆ 10 ಭಾಷೆ ನಿರರ್ಗಳವಾಗಿ ಬರುತ್ತೆ ನನ್ನ ಮಾತೃಭಾಷೆ ಯಾವುದು ಅಂತ ನೀ ಕಂಡುಹಿಡಿಬೇಕು ಇದು ನನ್ನ ಸವಾಲು ಅಂತ ಹೇಳಿ ಆಗ್ತಾನಲ್ಲಿ ಹಾಗಾಗಿ ಕೂತಿರತಕ್ಕಂತ ಎಲ್ಲರಿಗೆ ಏನೋ ಏನು ಮಾಡಬೇಕು ಅಥವಾ ಹೇ ಕಂಡುಹಿಡಬೇಕು ಅಂತ ಆಲೋಚನೆನೇ ಬರಲ್ಲ ಒಳ್ಳೆ ಕಷ್ಟ ಆಯ್ತಲ್ಲ ಇದು ಹೇಗೆ ಕಂಡುಹಿಡಿಯೋದು ನಿರರ್ಗಳವಾಗಿ ಮಾತಾಡ್ತೀನಿ ಅಂತ ಹೇಳ್ತಾ ಇದ್ದಾನೆ ಅಲ್ಲಿ ಮಾತಾಡ್ತಿರ್ತಾನೆ ಆ ವ್ಯಕ್ತಿ ಮಾತಾಡ್ತಿರ್ಬೇಕಾದ್ರೆ ನೋಡ್ತಿರುತ್ತೆ ಅನ್ಸುತ್ತೆ ಓ ತುಂಬಾ ಕಷ್ಟ ಇದೆಲ್ಲ ಹೇಗೆ ಕಂಡುಹಿಡಿಯೋದು ಮಾತೃಭಾಷೆಯನ್ನ ಅಂತ ಎಲ್ಲರೂ ತಲೆ ಕೆಡಿಸ್ಕೊಂಡಿರ್ತಾರೆ ಆಗ ಅಲ್ಲಿ ಕೂತಿರ್ತಕ್ಕಂತ ಒಬ್ಬ ವ್ಯಕ್ತಿ ಏನ್ ಮಾಡ್ತಾನೆ ಓಕೆ ಸರ್ ನೀವು ಮಾತಾಡೋದನ್ನ ನಿಲ್ಲಿಸಿ ಈಗ ನಾನು ಹೇಳಿದ ಕೆಲಸ ನೀವು ಮಾಡಿ ನಾನು ನಿಮ್ಮ ಮಾತೃಭಾಷೆ ಯಾವುದಂತ ನಾನು ಹೇಳ್ತೀನಿ ಅಂತ ಹೇಳ್ತಾನೆ ಆಗ ಆ ಸರಿ ಏನ್ ಹೇಳಿ ಅಂತ ಕೇಳ್ತಾನೆ ಆ ವ್ಯಕ್ತಿ ಏನಿಲ್ಲ ನೀವು ಒಂದ್ 2 ತಾಸು ನಿದ್ದೆ ಮಾಡಿ ಆಮೇಲೆ ನಾನು ನಿಮಗೆ ಹೇಳ್ತೀನಿ ನಿಮ್ಮ ಮಾತೃಭಾಷೆ ಯಾವುದು ಅಂತ ಹೇಳ್ತಾನೆ ಎಲ್ಲರಿಗೂ ಇದಾಗುತ್ತೆ ನಿದ್ದೆ ಮಾಡೋದ್ರಿಂದ ಮಾತೃಭಾಷೆನ ಹೇಗೆ ಕಂಡುಹಿಡಿತಾನೆ ಅಂತ ಯಾಕಂದ್ರೆ ಇಲ್ಲಿ ಆ ವ್ಯಕ್ತಿ ಮಾತಾಡ್ತಾ ಇದ್ರೆ ಅವನ ಮಾತೃಭಾಷೆ ಯಾವುದು ಅಂತ ಅವರಿಗೆ ಕಂಡುಹಿಡಿಯಕ್ಕೆ ಎಲ್ಲರಿಗೂ ಕಂಡುಹಿಡಿಯಕ್ಕೆ ಆಗ್ತಾ ಇಲ್ಲ ತುಂಬಾ ಸಮಸ್ಯೆ ಆಗ್ಬಿಡಿದೆ ಅವರಿಗೆ ಹೇಗೆ ಕಂಡುಹಿಡಿಯೋದು ಅಂತ ತಲೆ ಕೆಡಿಸ್ಕೊಂಡಿದ್ದಾರೆ ಬಟ್ ಈ ವ್ಯಕ್ತಿ ಏನ್ ಮಾಡ್ತಿದ್ದಾನೆ ಏನ್ ಮಾತಾಡ್ಬೇಡ ನೀನು ಸುಮ್ನೆ ಮಲಗು ಅಂತ ಹೇಳ್ತಾ ಇದ್ದಾನೆ ಹೇಗೆ ಕಂಡಿಡ್ತಾನೆ ಅಂತ ಅಲ್ಲಿ ಕೂತ ಆ ಸಭೆಯಲ್ಲಿ ಕೂತ್ಕೊಂಡಿರ್ತಕ್ಕಂಥ ಎಲ್ಲರಿಗೆ ಪ್ರಶ್ನೆ ಮೂಡುತ್ತೆ ಆಗ ಈ ಭಾಷೆಯನ್ನ ಬಲ್ಲ ವ್ಯಕ್ತಿ ಏನ್ ಮಾಡ್ತಾನೆ ಮಲಗ್ತಾನೆ ಒಂದೆರಡು ತಾಸು ಆಗುತ್ತೆ ಆದ್ಮೇಲೆ ಏನ್ ಮಾಡ್ತಾನೆ ಆ ವ್ಯಕ್ತಿನ ಗಟ್ಟಿಯಾಗಿ ಚೂಡ್ತಾನೆ ಚೂಡಿದ ತಕ್ಷಣ ಏನ್ ಮಾಡ್ತಾನೆ ಅಮ್ಮ ಅಂತ ಅರಸ್ತಾನೆ ಆಗ ಹೇಳ್ತಾನೆ ನಿನ್ನ ಮಾತೃಭಾಷೆ ಕನ್ನಡ ಅಂತ ನೋಡಿ ಅಂದ್ರೆ ನಮ್ಗೆ ಏನೇ ಗಾಯ ಆದಾಗ ಅಥವಾ ನಮ್ಗೇನಾದ್ರು ಕೋಪ ಬಂದಾಗ ನಮ್ಗೆ ಸಂತೃಪ್ತಿ ಆಗುವಂತೆ ನಾವು ಮಾತಾಡೋದು ಯಾವುದು ನಮ್ಮ ಮಾತೃಭಾಷೆನೆ ಈ ಒಂದು ಟ್ರಿಕ್ ಅನ್ನ ಅಲ್ಲಿ ಆ ವ್ಯಕ್ತಿ ಉಪಯೋಗಿಸಿದ ಅಷ್ಟೆ ಹೀಗೆ ಎಂಥದೇ ಸಮಸ್ಯೆ ಆಗಿರ್ಲಿ ಅದಕ್ಕೆ ತನ್ನದೇ ಆಗಿರ್ತಕ್ಕಂತ ಒಂದು ಸೊಲ್ಯೂಷನ್ ಅನ್ನೋದು ಇದ್ದೇ ಇರುತ್ತೆ ಓಕೆ ಮಕ್ಕಳೇ ಆ ಮಾತೃಭಾಷೆಯನ್ನ ಅವನೇ ಕಂಡಿಡ್ನೋ ಈಗ ನಮ್ಮ ಮಾತೃಭಾಷೆ ಯಾವುದು ಕನ್ನಡ ಹೌದಲ್ಲ ಆ ಕನ್ನಡವನ್ನ ನಾವು ಉಳಿಸ್ಬೇಕು ಬೆಳೆಸಬೇಕು ಸದಾ ಮಾತಾಡಬೇಕು ಆ ಕನ್ನಡ ತಾಯಿ ನಮಗಾಗಿ ಅಂದ್ರೆ ಕನ್ನಡ ತಾಯಿಯ ಮಕ್ಕಳಾದ ನಮಗಾಗಿ ಏನು ಹರಕೆ ಹೊತ್ತಿದ್ದಾಳೆ ಅಂತೇಳಿ ಕವಿ ಕುವೆಂಪು ಅವರು ತುಂಬಾ ಸೊಗಸಾಗಿ ಪದ್ಯದಲ್ಲಿ ವಿವರಣೆ ಕೊಟ್ಟಿದ್ದಾರೆ ಆ ಪದ್ಯ ಯಾವುದು ಗೊತ್ತಾ ಕನ್ನಡ ಮನ ಹರಕೆ ಹಾಗಾದ್ರೆ ಆ ಪದ್ಯ ಹೇಗಿದೆ ಅಂತ ನೋಡೋಣ ಬನ್ನಿ ಪ್ರಾರಂಭಿಸೋಣ
ಕನ್ನಡಮ್ಮನ ಹರಕೆ. ಪ್ರತಿ ತಾಯಿ ತನ್ನ ಮಗ ಅಥವಾ ತನ್ನ ಮಗು ಒಂದು ಉನ್ನತ ಸ್ಥಾನದಲ್ಲಿರಬೇಕು, ಸಮಾಜದಲ್ಲಿ ಒಳ್ಳೆ ವ್ಯಕ್ತಿ ಆಗ್ಬೇಕಂತ ಬಯಸ್ತಾರೆ. ಹಾಗೆಯೇ ನಮ್ಮ ಕನ್ನಡ ತಾಯಿ ಅಂದ್ರೆ ನಮ್ಮ ಮಾತೃಭಾಷೆಯನ್ನ ನಾವು ತಾಯಿ ಅಂತ ಕಾಣ್ತೀವಿ, ತಾಯಿಯಷ್ಟು ಗೌರವವನ್ನ ಕೊಡ್ತೀವಿ, ಹೌದಲ್ಲ? ಆ ತಾಯಿ ನಮಗಾಗಿ ಏನು ಹರಕೆ ಹೊತ್ತಿದ್ದಾಳೆ, ಆ ತಾಯಿಯ ಮಕ್ಕಳಾದ ನಾವು ಹೇಗಿರ್ಬೇಕಂತ ಕನಸನ್ನ ಕಾಣ್ತಾ ಇದ್ದಾಳೆ, ಎಂತ ಆಸೆಯನ್ನ ಆ ತಾಯಿ ಇಟ್ಕೊಂಡಿದ್ದಾಳೆ ಅಂತಂತ ನೋಡೋಣ. ಮೊದಲನೇ ಪ್ಯಾರವನ್ನು ನಾವು ಹಾಡ್ತಾ ಕಲಿಯೋಣ. ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ, ಕನ್ನಡವ ಕಾಪಾಡು ನನ್ನ ಆನಂದ. ನೋಡಲ್ಲಿ ಏನ್ ಹೇಳ್ತಾ ಇದ್ದಾರೆ ಆ ತಾಯಿ, ಕನ್ನಡಕ್ಕಾಗಿ ನೀನು ಹೋರಾಡು. ಹೋರಾಡದಂತ ಏನ್ ಮಾಡ್ಬೇಕು, ನಾವು ಸದಾ ಕನ್ನಡವನ್ನೇ ಮಾತಾಡಬೇಕು, ಕನ್ನಡವನ್ನ ನಾವು ಉಳಿಸ್ಬೇಕು, ಕನ್ನಡವನ್ನ ನಾವು ಬೆಳೆಸ್ಬೇಕು. ನನ್ನ ಕನ್ನಡದ ಕಂದ ಅಂತ ಹೇಳ್ತಾ ಇದ್ದಾರೆ. ನೋಡಿ ಇಷ್ಟು ಪ್ರೀತಿಯಿಂದ ಆ ಕನ್ನಡದ ತಾಯಿ ನಮ್ಗೆ ಹೇಳ್ತಾ ಇದ್ದಾರೆ. ಕಂದ ಚಿನ್ನ ಅಂತ ಯಾರು ಯಾವಾಗ ಕರಿತೀವಿ, ಪ್ರೀತಿಯಿಂದ ಕರಿತೀವಿ, ಹೌದಲ್ಲ? ಹಾಗೆ ಆ ಕನ್ನಡ ತಾಯಿ ನಮ್ಮೆಲ್ಲರನ್ನು ಪ್ರೀತಿಯಿಂದ ಕಂದ ಅಂತ ಕೇಳ್ತಾ ಇದ್ದಾಳೆ. ಕನ್ನಡವ ಕಾಪಾಡು ನನ್ನ ಆನಂದ, ಅಂದ್ರೆ ನೀನ್ ಕನ್ನಡವನ್ನ ಕಾಪಾಡಿದ್ರೆ ಅದೇ ನನಗೆ ಆನಂದ. ನೀನ್ ಅನ್ಗೋಸ್ಕರ ಏನು ಮಾಡ್ಬೇಕಾಗಿಲ್ಲ, ಕನ್ನಡವನ್ನ ಉಳಿಸು ಸಾಕು, ಕನ್ನಡವನ್ನ ಸದಾ ಮಾತಾಡ್ತಾ ಇರು, ಕನ್ನಡವನ್ನ ನೀನು ಬೆಳೆಸು ಅಂತ ಆ ತಾಯಿ ನಮ್ಗೆ ಹೇಳ್ತಾ ಇದ್ದಾಳೆ. ಹಾಗಾದ್ರೆ ಮುಂದಿನ ಪ್ಯಾರದಲ್ಲಿ ಏನಿದೆ ಅಂತ ನೋಡೋಣ. ಜೋಗುಳದ ಹರಕೆ ಇದು ಮರೆಯದಿರು ಚಿನ್ನ, ಮರೆತೆಯಾದರೆ ಅಯ್ಯೋ ಮರೆತಂತೆ ನನ್ನ. ನೋಡಿ ಒಂದು ತಾಯಿ ತನ್ನ ಮಗು ನಿದ್ದೆ ಮಾಡ್ಬೇಕಂತೇಳಿ ಜೋಗುಳದ ಹಾಡನ್ನ ಹಾಡ್ತಾ ಇರ್ತಾರೆ. ಯಾಕೆ ಹಾಡಾಡ್ತಾರೆ, ಆ ಮಗು ಚೆನ್ನಾಗಿ ನಿದ್ದೆ ಮಾಡ್ಲಿ ಅಂತೇಳಿ. ಆ ಹಾಡಿನಲ್ಲಿ ಏನೆಲ್ಲ ಇರುತ್ತೆ, ತನ್ನ ಮಗುವನ್ನ ಹೊಗಳ್ತಾಳೆ, ಹರಸ್ತಾಳೆ, ಹಾಗೆ ಹರಕೆಯನ್ನು ಕೂಡ ಹೊತ್ತಾಳೆ. ಹರಕೆ ಅಂದ್ರೆ ನಾವು ತೀರಿಸಲೇಬೇಕಾಗಿರ್ತಕ್ಕಂತ ಒಂದು ಜವಾಬ್ದಾರಿ ಇದ್ದಂತೆ, ಹೌದಲ್ಲ? ಹಾಗೆ ಅಂತ ಜೋಗುಳದ ಹರಕೆ ಇದು. ಆ ತಾಯಿ ಏನನ್ನ ಹರಕೆ ಹೊರ್ತಿದ್ದಾಳೆ, ಕನ್ನಡವನ್ನ ನೀನು ಉಳಿಸು, ಕನ್ನಡವನ್ನ ನೀನು ಸದಾ ಮಾತಾಡು, ಕನ್ನಡವನ್ನ ನೀನು ಬೆಳೆಸು, ಅದೇ ನನ್ನ ಹರಕೆ. ಆ ಹರಕೆ ಇದು, ಅಂತ ಹರಕೆ ಇದು, ಜೋಗುಳದ ಹರಕೆ ಇದು. ಮರೆಯದಿರು ಚಿನ್ನ, ಇದನ್ನ ನೀನು ಮರಿಬೇಡ, ನನ್ನ ಹರಕೆಯನ್ನು ನೀನು ಮರಿಬೇಡ. ಒಂದ್ ವೇಳೆ ಮರೆತ್ರೆ ಅಯ್ಯೋ ಮರೆತಂತೆ ನನ್ನನ್ನೇ ನೀನ್ ಮರೆತಂತೆ. ನನ್ನ ಹರಕೆಯನ್ನ ಏನಾದ್ರೂ ನೀನ್ ಮರೆತ್ರೆ, ಅಂದ್ರೆ ಹರಕೆ ಏನಿದೆ ಹೇಳಿ, ಇಲ್ಲಿ ಕನ್ನಡವನ್ನ ಉಳಿಸೋದು, ಕನ್ನಡವನ್ನ ಬೆಳೆಸೋದು, ಅದೇ ಆ ಕನ್ನಡ ತಾಯಿಯ ಹರಕೆ ಆಗಿದೆ. ಅಂತ ಹರಕೆಯನ್ನ ನೀನೇನಾದ್ರೂ ಮರೆತ್ರೆ ನನ್ನನ್ನೇ ನೀನ್ ಮರೆತಂತೆ. ನಾವು ತಾಯಿಯನ್ನ ಮರಿತೀವ? ಸಾಧ್ಯನೇ ಇಲ್ಲ. ಹಾಗೆ ಮಾತೃಭಾಷೆಯನ್ನು, ಆ ಕನ್ನಡ ತಾಯಿಯನ್ನು ನಾವು ಮರಿಬಾರದು. ಮರೆತ್ರೆ ತಾಯಿಯನ್ನೇ ನೀನು ಮರೆತಂತೆ, ಆ ಕನ್ನಡ ತಾಯಿಯನ್ನೇ ನೀನು ಮರೆತಂತೆ ಅಂತ ಆ ತಾಯಿ ಹೇಳ್ತಾ ಇದ್ದಾಳೆ. ಹಾಗಾದ್ರೆ ಮುಂದಿನ ಸಾಲಲ್ಲಿ ಏನಿದೆ ಅಂತ ನೋಡೋಣ. ನೋಡಿ, ಮೊಲೆಯ ಹಾಲೆಂತಂತೆ ಸವಿಜೇನು ಬಾಯಿಗೆ, ತಾಯಪ್ಪುಗೆಯಂತೆ ಬಲು ಸೊಗಸು ಮೇಗೆ. ನೋಡಲ್ಲಿ ಏನಾಗ್ತದೆ, ಮಗುವಿಗೆ ತಾಯಿ ಎದೆಯಾಲನೆ ಅಮೃತ ಇದ್ದಂತೆ. ಆ ಎದೆಯಾಲನ್ನ ಸೇವಿಸ್ಬೇಕಂತ ಆ ಮಗು ಆತುರ ಪಡ್ತಾ ಇರುತ್ತೆ, ಯಾಕಂದ್ರೆ ಆ ಹಾಲು ಆ ಮಗುವಿಗೆ ಅಷ್ಟು ರುಚಿಯಾಗಿರುತ್ತೆ. ನಾವು ಹೇಗೆ ಜೇನನ್ನ ತಿಂದ್ರೆ ನಮ್ ಬಾಯಿಗೆ ಎಷ್ಟು ರುಚಿ ಅನ್ಸುತ್ತೆ, ಎಷ್ಟು ಸಿಹಿ ಅನ್ಸುತ್ತಲ್ಲ, ಅಷ್ಟೇ ಸಿಹಿಯಾದ ಅಷ್ಟೇ ರುಚಿಯಾದ ಹಾಲು ಆ ಮಗುವಿಗೆ ತಾಯಿಯಿಂದ ಸಿಗ್ತಾ ಇರುತ್ತೆ. ಅದಕ್ಕೆ ಅದನ್ನ ಯಾವಾಗ್ಲೂ ಬಯಸ್ತಾನೆ ಇರುತ್ತೆ ಆ ಮಗು. ಅಂತ ಒಂದು ರುಚಿಯನ್ನ ಸವಿಯನ್ನ ಕೊಡ್ತಕ್ಕಂಥದ್ದೇ ನನ್ನ ಕನ್ನಡ ಭಾಷೆ. ನೀನು ಅದನ್ನ ಮಾತಾಡಿದ್ರೆ ಸವಿಜೇನು ತಿಂದಂತೆನೆ, ಸವಿಜೇನನ್ನು ಸೇವಿಸಿದಂತೆನೆ, ಅಷ್ಟು ರುಚಿಯಾಗುತ್ತೆ, ಅಷ್ಟು ರುಚಿಯಾಗಿರುತ್ತೆ ಕನ್ನಡ ಭಾಷೆ ಅಂತ ಆ ತಾಯಿ ಹೇಳ್ತಾ ಇದ್ದಾರೆ. ಹಾಗೆ ತಾಯಪ್ಪುಗೆಯಂತೆ ಬಲು ಸೊಗಸು ಮೇಗೆ. ನೋಡಿ, ನಮ್ಗೇನಾದ್ರೂ ಕಷ್ಟ ಬಂದ್ರೆ, ಏನಾದ್ರೂ ನೋವು ಅನ್ಸಿದ್ರೆ ನಾವೇನ್ ಮಾಡ್ತೀವಿ, ತಾಯಿ ಹತ್ರ ಹೋಗಿ ಹೇಳ್ತೀವಿ. ಆಗ ತಾಯಿ ಏನ್ ಮಾಡ್ತಾಳೆ, ನಮ್ಮನ್ನ ಹತ್ರ ಕರೆದು ಸಮಾಧಾನ ಮಾಡ್ತಾಳೆ ತಪ್ಕೊಂಡು, ಹೌದಲ್ಲ? ಆ ರೀತಿ ಸಮಾಧಾನ ಮಾಡೋದು ನಮ್ಗೆ ತುಂಬಾ ಖುಷಿಯನ್ನ ಕೊಡುತ್ತೆ, ನೆಮ್ಮದಿ ಅನ್ಸುತ್ತೆ, ಸಮಾಧಾನ ಅನ್ಸುತ್ತೆ, ಹೌದಲ್ಲ? ಆ ತಾಯಿಯ ಒಂದು ಮಡಿಲನ್ನ ನಾವು ಕೋರ್ಕೊಂತಿರ್ತೀವಿ ಯಾವಾಗ, ಯಾಕಂದ್ರೆ ತಾಯಿಯ ಮಡಿಲು ಸ್ವರ್ಗಕ್ಕಿಂತ ಮಿಗಿಲು, ಹೌದಲ್ಲ? ಅಷ್ಟು ಒಂದು ನೆಮ್ಮದಿ ಅನ್ಸುತ್ತೆ ತಾಯಿಯ ಮಡಿಲು.
ಅಂತ ತಾಯಿಯ ಮಡಿಲ ಅಂತಕಂತದ್ದು ಈ ನನ್ನ ಕನ್ನಡ ಭಾಷೆ. ಹೇಗೆ ತಾಯಿಯ ಮಡಿಲಲ್ಲಿ ನೀನು ಮಲಗಿದ್ರೆ ನಿನಗೆ ಎಷ್ಟು ನಿನ್ನ ದೇಹಕ್ಕೆ ಎಷ್ಟು ಸಂತೋಷ ಆಗುತ್ತೋ ಎಷ್ಟು ನೆಮ್ಮದಿಯನ್ನ ಕೊಡುತ್ತೋ ಅಷ್ಟೇ ಒಂದು ಖುಷಿಯನ್ನ ಕನ್ನಡವನ್ನ ಮಾತಾಡೋದ್ರಿಂದ ನಿನಗೆ ಸಿಗುತ್ತೆ ಅಂತ ಒಂದು ತಾಯಿ ಅಪ್ಪಿಗೆ ಅಂತದ್ದು ಈ ನನ್ನ ಕನ್ನಡ ಭಾಷೆ. ಈ ಕನ್ನಡ ಭಾಷೆಯನ್ನು ನೀನು ಉಳಿಸು ಅಂತ ಆ ಕನ್ನಡ ತಾಯಿ ನಮ್ಗೆ ಹೇಳ್ತಾ ಇದ್ದಾಳೆ. ಹಾಗೆ ಮುಂದಿನ ಸಾಲಲ್ಲಿ ನೋಡೋದಾದ್ರೆ ಗುರುವಿನೋಳ್ ನುಡಿಯಂತೆ ಶ್ರೇಯಸ್ಸು ಬಾಳಿಗೆ ತಾಯಿ ನುಡಿಗೆ ದುಡಿದು ಮಡಿ ಇಹಪರಗಳ ಎಳಿಗೆ. ನೋಡಿ ಏನ್ ಹೇಳ್ತಾ ಇದ್ರೆ ಗುರುವಿನೋಳ್ ನುಡಿಯಂತೆ ಗುರುವಿನ ಒಳ್ಳೆಯ ನುಡಿ ಅಂತೆ. ನೋಡಿ ಗುರುವಿನ ಅಂದ್ರೆ ಟೀಚರ್ಸ್ ನಮ್ಗೆ ವಿದ್ಯೆಯನ್ನು ಕೊಡ್ತಕ್ಕಂತ ಆ ಗುರುಗಳ ಮಾತನ್ನ ನಾವು ಕೇಳಿದ್ರೆ ಅವು ಒಳ್ಳೆ ಮಾತುಗಳಿರ್ತವೆ. ಯಾಕಂದ್ರೆ ನಮ್ಮ ಭವಿಷ್ಯವನ್ನ ರೂಪಿಸ್ತಕ್ಕಂಥವು, ಹಾಗೆ ನಮ್ಗೆ ಒಳ್ಳೆ ಮಾರ್ಗದರ್ಶನವನ್ನ ಅವರು ಕೊಡ್ತಾ ಇರ್ತಾರೆ. ಅವರ ಮಾರ್ಗದರ್ಶನದಲ್ಲಿ ಅಂದ್ರೆ ಅವರ ದಾರಿಯಲ್ಲಿ ಅವರು ಹೇಳಿದ ಮಾತುಗಳನ್ನ ನಾವು ಕೇಳಿದಾಗ ನಮ್ಮ ಬಾಳು ಏನಾಗುತ್ತೆ, ನಮ್ಮ ಜೀವನ ಏನಾಗುತ್ತೆ, ಸುಖಮಯವಾಗುತ್ತೆ. ಒಂದು ಉನ್ನತ ಸ್ಥಾನಕ್ಕೆ ಹೋಗೋದಕ್ಕೆ ಅವರ ಮಾತುಗಳು ನಮ್ಗೆ ತುಂಬಾ ಸಹಾಯವಾಗ್ತವೆ. ಅದಕ್ಕಾಗಿ ಹೇಳ್ತಾ ಇದ್ದಾರೆ ಗುರುಗಳ ಮಾತು ನಮ್ಮ ಜೀವನಕ್ಕೆ ಶ್ರೇಯಸ್ಸು ಇದ್ದಂತೆ. ಹಾಗೆ ತಾಯಿ ನುಡಿಗೆ ದುಡಿದು, ತಾಯಿ ನುಡಿ ಅಂದ್ರೆ ಯಾವುದು, ತಾಯಿಯ ನುಡಿ ಅಂದ್ರೆ ಅದೇ ಮಾತೃಭಾಷೆ. ಆ ಮಾತೃಭಾಷೆ ಯಾವುದು, ಕನ್ನಡ. ಆ ಕನ್ನಡಕ್ಕಾಗಿ ನೀನು ದುಡಿದು ಮಡದಂದ್ರೆ ಸಾಯದು, ಅದೇ ಇಹ ಪರಗಳ ಗೆಳಿಗೆ. ಇಹಕ್ಕೂ ಪರಕ್ಕೂ ಅಂದ್ರೆ ಈ ಲೋಕಕ್ಕೂ ಮತ್ತು ಸ್ವರ್ಗ ಲೋಕಕ್ಕೆ ಎಲ್ಲದಕ್ಕೂ ಮಾನವ ಕುಲಕ್ಕೆಲ್ಲವಕ್ಕೂ ಅದೇ ಗೆಲುವು ಇದ್ದಂತೆ ಅಂತ. ಹೇಗೆ ನಾವು ಗುರುಗಳ ಮಾತುಗಳನ್ನು ನಾವು ಕೇಳಿದಾಗ ನಮ್ಮ ಜೀವನಕ್ಕೆ ಶ್ರೇಯಸ್ಸು ಹೇಗೆ ಸಿಗುತ್ತೋ, ತಾಯಿ ನುಡಿಗೆ ನೀನು ದುಡಿದು ಮಡಿದ್ರೆ ಅದೇ ಮಾನವ ಕುಲಕ್ಕೆ ಗೆಲುವು ಇದ್ದಂತೆ ಅಂತ ಆ ತಾಯಿ ಹೇಳ್ತಾ ಇದ್ದಾಳೆ. ಹಾಗೆ ಮುಂದಿನ ಸಾಲಲ್ಲಿ ನೋಡೋದಾದ್ರೆ ದಮ್ಮಯ್ಯ ಕಂದಯ್ಯ ಬೇಡುವೆನು ನಿನ್ನ ಕನ್ನಡಮ್ಮನ ಹರಕೆ ಮರೆಯದಿರು ಚಿನ್ನ. ನೋಡಿ ಪಾಪ ತಾಯಿ ಬೇಡ್ತಾ ಇದ್ದಾಳೆ ನಮ್ಮನ್ನ, ಆ ಕನ್ನಡ ತಾಯಿ ಏನಂತ ಕಂದಯ್ಯ ದಮ್ಮಯ್ಯ ಅಂತ ಕೇಳ್ತಾ ಇದ್ದಾರೆ. ಎಷ್ಟು ರಿಕ್ವೆಸ್ಟಿಂಗ್ ಮಾಡ್ಕೊಂತಿದ್ದಾಳಲ್ಲ. ಆ ತಾಯಿಯ ಆಸೆ ಏನು, ಕನ್ನಡವನ್ನ ಉಳಿಸೋದೇ ಆ ತಾಯಿಯ ಆಸೆ. ಬೇಡುವೆನು ನಿನ್ನ ಕನ್ನಡಮ್ಮನ ಹರಕೆ ಮರೆಯದಿರು ಚಿನ್ನ. ಈ ತಾಯಿಯ ಹರಕೆಯನ್ನ ನೀನು ಮರಿಬೇಡಪ್ಪ ಚಿನ್ನ. ನೋಡಿ ಎಷ್ಟು ಮುದ್ದಾಗಿ ನಮ್ಮನ್ನ ನಮ್ಗೆ ಕೇಳ್ತಾ ಇದ್ದಾಳೆ ಆ ತಾಯಿ. ಆ ತಾಯಿಯ ಹರಕೆನ ನಾವು ತೀರಿಸಲೇಬೇಕು. ಏನ ಹರಕೆ, ಕನ್ನಡವನ್ನ ಸದಾ ಮಾತಾಡೋದು, ಕನ್ನಡವನ್ನ ಬೆಳೆಸೋದು, ಕನ್ನಡವನ್ನ ಉಳಿಸೋದು. ಆ ಕನ್ನಡದ ತಾಯಿಯ ನನ್ನ ಹರಕೆಯನ್ನ ನೀನು ಮರಿಬೇಡ ಅಂತ ಹೇಳ್ತಾ ಇದ್ದಾಳೆ. ಹಾಗೆ ಮುಂದಿನ ಸಾಲಲ್ಲಿ ನೋಡಿ ಮರೆತೆಯಾದರೆ ಅಯ್ಯೋ ಮರೆತಂತೆ ನನ್ನ ಹೋರಾಡು ಕನ್ನಡಕ್ಕೆ ಕಲಿಯಾಗಿ ರನ್ನ. ನೋಡಿ ನನ್ನ ಹರಕೆಯನ್ನ ನೀನಾದ್ರೂ ಮರೆತ್ರೆ ನನ್ನನ್ನೇ ನೀನ್ ಮರೆತಂತೆ. ಆದ್ರೆ ಕನ್ನಡಕ್ಕೆ ನೀನು ಹೋರಾಡು, ಹೇಗೆ ಕಲಿಯಾಗಿ ರನ್ನ, ವೀರನಾಗಿ ಹೋರಾಡು ಅಂತ ಹೇಳ್ತಾ ಇದ್ದಾಳೆ. ಯಾಕಂದ್ರೆ ನಾವು ಕನ್ನಡ ತಾಯಿಯ ಹರಕೆಯನ್ನ ತೀರಿಸೋಣ. ತೀರಿಸ್ಬೇಕಂದ್ರೆ ನಾವೇನ್ ಮಾಡಬೇಕು, ಸದಾ ಕನ್ನಡವನ್ನೇ ಮಾತಾಡಬೇಕು, ಕನ್ನಡವನ್ನೇ ಬೆಳೆಸಬೇಕು, ಕನ್ನಡವನ್ನ ಉಳಿಸ್ಬೇಕು. ಇಂತ ಒಂದು ಸೊಗಸಾದ ಪದ್ಯವನ್ನ ಬರೆದರ್ಯಾರು, ಅವರೇ ಕುವೆಂಪು ಅವರು. ಯಾರು ನೋಡಿ ಕಾಣ್ತಾ ಇದ್ದಾರೆ ನಮಗೆ, ನೋಡಿ ಆ ಕುವೆಂಪು ಅವರು ಒಂದ್ ಮಾತು ಹೇಳ್ತಿದ್ದಾರೆ ಇಲ್ಲಿ ಕಾಣ್ತಿದ್ದೇನೆ ನಿಮ್ಗೆ. ಕಂದ ಕಲೆತರೆ ಕನ್ನಡವ ಎಂದೆಂದಿಗೂ ಮುನ್ನಡೆಯವ. ನೋಡಿ ಅಂದ್ರೆ ನಾವು ಕನ್ನಡವನ್ನ ಕಲ್ತ್ರೆ ಸದಾ ಮುನ್ನಡೀತಾ ಇರ್ತೀವಿ, ಕನ್ನಡ ನಮ್ಗೆ ಸದಾ ಗೆಲುವನ್ನ ನಾವು ಪಡಿತಾ ಇರ್ತೀವಿ ಅಂತ ಕುವೆಂಪು ಅವರು ಒಂದು ಒಳ್ಳೆಯ ಮಾತನ್ನ ಹೇಳಿದ್ದಾರೆ. ಮಕ್ಕಳೇ ಹೇಗಿತ್ತು ಪದ್ಯ, ಚೆನ್ನಾಗಿತ್ತ? ಆ ಕನ್ನಡ ತಾಯಿಯ ಹರಕೆಯನ್ನ ನಾವೆಲ್ಲರೂ ತೀರಿಸೋಣ. ತೀರಿಸೋದಕ್ಕೆ ನಾವೇನ್ ಮಾಡಬೇಕು, ಸದಾ ಕನ್ನಡದಲ್ಲೇ ಮಾತಾಡಬೇಕು. ಹಾಗಾದ್ರೆ ಮುಂದಿನ ತರಗತಿಯಲ್ಲಿ ನಾವು ಈ ಒಂದು ಪದ್ಯದ ಪ್ರಶ್ನೋತ್ತರ ನೋಡೋಣ, ಹಾಗೆ ಕವಿ ಪರಿಚಯನ ನಾವು ಮಾಡ್ಕೊಳ್ಳೋಣ. ಕುವೆಂಪು ಅವರು ಏನೆಲ್ಲ ಪ್ರಶಸ್ತಿಗಳನ್ನ ಪಡ್ಕೊಂಡಿದ್ರು, ಅವ್ರು ಏನೆಲ್ಲ ಕವನಗಳು ಬರೆದಿದ್ರು ಅಂತ ನಾವು ಮುಂದಿನ ತರಗತಿಯಲ್ಲಿ ನೋಡೋಣ. ಇನ್ನ ಯಾರಾದರೂ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಆಗದೇ ಇದ್ರೆ ಹಿಂದೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಬೆಲ್ ಐಕಾನ್ನ ಒತ್ತದನ್ನ ಮರೆಯಬೇಡಿ. ಯಾಕಂದ್ರೆ ನಮ್ಮ ಮುಂದಿನ ತರಗತಿಗಳ ನೋಟಿಫಿಕೇಶನ್ ನಿಮ್ಗೆ ಸದಾ ಸಿಗ್ತಾ ಇರುತ್ತೆ. ಹೀಗೆ ಖುಷಿ ಖುಷಿಯಾಗಿ ಸಂತೋಷವಾಗಿ ಕಲಿಬೇಕನಿಸ್ತಾ ಇದ್ರೆ
ನಮ್ಮ ವಿಸ್ತಾಸ್ ಲರ್ನಿಂಗ್ ವಿಡಿಯೋಗಳನ್ನ ಸದಾ ನೋಡ್ತಾ ಇರಿ. ಮತ್ತೆ ಸಿಗೋಣ ಮುಂದಿನ ತರಗತಿಯಲ್ಲಿ. ಅಲ್ಲಿಯವರೆಗೂ ಬೈ ಬೈ.